नमस्कार नानु रंजिता शेट्टी कन्नड सहशिक्षकी नम संस्थेयु कलिकेय उद्देशदिंद आरंभिसिरुव MPEEDU यूट्यूब चानल अन्नु सब्स्क्राइब माडि ईगागले ई हिंदिन नन्न मूरु वीडियोदल्लि समासगळ बग्गे विवरवागि तिळिदुकोंडिद्दीरि इंदिन वीडियोदल्लि नावु नामपदगळ बग्गे तिळिदुकोळ्ळोण एंटनेयदु दिग्वाचक 9नेयदु स
ಒಂಬತ್ತು ಪ್ರಕಾರಗಳು. ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ವಸ್ತುವಾಚಕ. ವಸ್ತುವಿನ ಹೆಸರನ್ನು ತಿಳಿಸುವ ಶಬ್ದಗಳೆಲ್ಲವೂ ವಸ್ತುವಾಚಕಗಳು ಎನಿಸಿಕೊಳ್ಳುತ್ತವೆ. ಈ ವಸ್ತುವಾಚಕಗಳಲ್ಲಿ ಚೇತನವುಳ್ಳ ವಸ್ತುಗಳು, ಅಚೇತನ ವಸ್ತುಗಳು ಎಂಬುದಾಗಿ ಎರಡು ವಿಧಗಳಿವೆ. ಚೇತನವುಳ್ಳ ವಸ್ತುಗಳು ಅಂದರೆ ಜೀವ ಇರುವಂತಹ ವಸ್ತುಗಳು, ಅಚೇತನ ವಸ್ತುಗಳು ಅಂದರೆ ಜೀವ ಇಲ್ಲದೆ ಇರುವಂತಹ ವಸ್ತುಗಳು. ಇನ್ನು ವಸ್ತುವಾಚಕಗಳಲ್ಲಿ ಮುಖ್ಯವಾಗಿ ಮೂರು ಪ್ರಕಾರಗಳಿವೆ. ಮೊದಲನೆಯದಾಗಿ ಎರಡನೆಯದಾಗಿ ಅಂಕಿತ ನಾಮ, ಮೂರನೆಯದಾಗಿ ಅನ್ವರ್ಥ ನಾಮ. ರೂಢನಾಮ ಅಂದ್ರೆ ಏನು? ರೂಢಿಯಲ್ಲಿ ಬಂದಿರುವಂತಹ ಸಾಮಾನ್ಯ ವಾಚಕಗಳೆಲ್ಲವೂ ರೂಢನಾಮ ಎಂದು ಕರೆಯಿಸಿಕೊಳ್ಳುತ್ತವೆ. ಅಂದ್ರೆ ಇವುಗಳನ್ನು ನಾವು ಸುಲಭವಾಗಿ ಗುರುತಿಸುತ್ತೇವೆ. ಉದಾಹರಣೆಗೆ ಸರೋವರ, ಬೆಟ್ಟ, ದೇಶ, ನದಿ ಇವೆಲ್ಲವೂ ಸಹಿತ ಗೂಢನಾಮಕ್ಕೆ ಉದಾಹರಣೆಯಾಗಿದೆ. ಇನ್ನು ಎರಡನೆಯದಾಗಿ ಅಂಕಿತ ನಾಮ. ಅಂಕಿತ ನಾಮ ಅಂದರೆ ಇಟ್ಟಂತ ಹೆಸರು, ವ್ಯವಹಾರದ ಉದ್ದೇಶಕ್ಕಾಗಿ ಇಟ್ಟ ಹೆಸರನ್ನು ನಾವು ಅಂಕಿತ ನಾಮ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಹಣ್ಣು ಇದು ಗೂಢನಾಮ. ಯಾವ ಹಣ್ಣು ಅಂತ ನಾವು ಗುರುತಿಸ್ತೇವಲ್ಲ, ಮಾವಿನ ಹಣ್ಣು, ದಾಳಿಂಬ, ಸೀಬೆ ಹಣ್ಣು, ಹೀಗೆ ಇವು ಮಾವು, ಸೀಬೆ, ದಾಳಿಂಬ ಇವೆಲ್ಲವೂ ಅಂಕಿತ ನಾಮಕ್ಕೆ ಉದಾಹರಣೆ. ಅದೇ ರೀತಿ ನದಿ ಅಂದರೆ ಅದು ಗೂಢನಾಮಕ್ಕೆ ಉದಾಹರಣೆ. ಅದೇ ರೀತಿ ನರ್ಮದಾ ನದಿ, ಗೋದಾವರಿ ನದಿ, ಗಂಗಾ ನದಿ, ಈ ರೀತಿ ನಾವು ನದಿ ಹೆಸರನ್ನು ಹೇಳ್ತೇವಲ್ವ, ಗಂಗಾ, ಗೋದಾವರಿ, ಕಾವೇರಿ ಇವೆಲ್ಲವೂ ಸಹಿತ ಅಂಕಿತ ನಾಮಕ್ಕೆ ಉದಾಹರಣೆಗಳಾಗಿವೆ. ಇನ್ನು ಮೂರನೆಯದಾಗಿ ಅನ್ವರ್ಥ ನಾಮ. ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳನ್ನು ನಾವು ಅನ್ವರ್ಥ ನಾಮಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ಭಿಕ್ಷುಕ, ಕಿವುಡ, ಕುಂಟ, ಶಿಕ್ಷಕ, ವೈದ್ಯ, ಸೈನಿಕ, ರೋಗಿ, ಯೋಗಿ ಇವೆಲ್ಲವೂ ಸಹಿತ ಅನ್ವರ್ಥ ನಾಮಕ್ಕೆ ಉದಾಹರಣೆಗಳಾಗಿವೆ. ಅಷ್ಟೇ ಅಲ್ಲ, ವೃತ್ತಿಗೆ ಸಂಬಂಧಪಟ್ಟವು ಎಲ್ಲವುಗಳು ಸಹಿತ ಅನ್ವರ್ಥ ನಾಮಗಳೇ ಆಗಿವೆ. ಇನ್ನು ಎರಡನೆಯದಾಗಿ ಗುಣವಾಚಕ. ಈ ಪದದಲ್ಲೇ ಇದೆ, ನಾಮಪದದ ಗುಣವಿಶೇಷತೆಯನ್ನು ಹೆಚ್ಚಿಸುವುದಕ್ಕೆ ನಾವು ಗುಣವಾಚಕ ಎಂದು ಕರೆಯುತ್ತೇವೆ. ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ ಇರಬಹುದು, ಒಂದು ವಸ್ತು ಇರಬಹುದು, ಅದರ ಗುಣ, ರೀತಿ, ಸ್ವಭಾವಗಳನ್ನು ವಿವರಿಸುವ ಪದಕ್ಕೆ ನಾವು ಗುಣವಾಚಕಗಳು ಎಂದು ಕರೆಯುತ್ತೇವೆ. ಒಂದು ಉದಾಹರಣೆಯ ಮೂಲಕ ನಾವು ಗುಣವಾಚಕ ಎಂದರೇನು ಎನ್ನುವುದನ್ನು ತಿಳಿದುಕೊಳ್ಳೋಣ. ಆಮರದಲ್ಲಿ ಸಿಹಿಯಾದ ಹಣ್ಣುಗಳಿವೆ. ಸಿಹಿಯಾದ ಹಣ್ಣುಗಳಿವೆ. ಒಬ್ಬ ವ್ಯಕ್ತಿ ಇರಬಹುದು, ವಸ್ತು ಇರಬಹುದು.
ಕ್ರಿಯೆಯ ಭಾವವನ್ನು ತಿಳಿಸುವಂತಹ ಶಬ್ದಕ್ಕೆ ನಾವು ಭಾವನಾನ ಎಂದು ಕರೆಯುತ್ತೇವೆ. ಒಂದು ವಸ್ತು ಆಗಿರಬಹುದು ಇಲ್ಲ ಒಂದು ಕ್ರಿಯೆ ಕೆಲಸ ಆಗಿರಬಹುದು ಅದರ ಭಾವವನ್ನು ತಿಳಿಸುವ ಪದಕ್ಕೆ ನಾವು ಭಾವನಾನ ಎಂದು ಕರೆಯುತ್ತೇವೆ. ಈ ಭಾವನಾನದಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳಿವೆ. ಒಂದು ಕೃದಂತ ಭಾವನಾನ, ಇನ್ನೊಂದು ಕಥಿತಾಂತ ಭಾವನಾನ. ನಾಮಪದದ ಬದಲಾಗಿ ಅವನು ಎನ್ನುವ ಶಬ್ದವನ್ನು ನಾನು ಬಳಸಿದ್ದೇನೆ. ಅದರ ಅರ್ಥ
ಪತ್ರಿಕೆಗಳನ್ನು ಓದುವಾಗ ಈಗ ನಾವು ರೂಪಿಸಿಕೊಂಡಿರುವಂತಹ ಈ ಎಲ್ಲ ವ್ಯಾಕರಣ ಅಂಶಗಳನ್ನ ಗಮನ